ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇರಿ, ನಮಗೆ ಸ್ಕಾಲರ್ಶಿಪ್ ಬಂದಿಲ್ಲ, ಯಾವಾಗ ಬರುತ್ತೆ, ಮುಂದಿನ ವರ್ಷ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ. ಫೈನಲಿ ಗುಡ್ ಅಪ್ಡೇಟ್ ಬಂದಿದೆ. ಮಾನ್ಯ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರು ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಡಿಸೈಡ್ ಮಾಡಿದ್ದಾರೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು ಕೂಡ ಅಲ್ಲಿ ಪಾಲ್ಗೊಂಡಿರ್ತಾರೆ. ಏನು ಡಿಸೈಡ್ ಮಾಡಿದ್ರು ಅಂದರೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವ ಕುರಿತು ಸಂಬಂಧಿಸಿದ ಉನ್ನತಾಧಿಕಾರಿಗಳೊಂದಿಗೆ ನಾನು ಚಿಕಿತ್ಸೆ ಪಡೆಯುತ್ತಿರುವ ಆಸ್ಪತ್ರೆಯಿಂದ ವಿಡಿಯೋ ಸಂವಾದದಲ್ಲಿ ಭಾಗವಹಿಸಲಾಯಿತು. ಅಂದರೆ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ. ಆ್ಯಸ್ ಯೂಸ್ವಲ್ ಇವರಿಗೆ COVID-19 ಬಂದಿರೋ ಕಾರಣ ಇವರು ವಿಡಿಯೋ ಕಾನ್ಫರೆನ್ಸ್ನ ಮಾಡಿ ಆದಷ್ಟು ಬೇಗ ಸ್ಕಾಲರ್ಶಿಪ್ನ ಬರೋಕ್ಕೆ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ಇಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಈ ಥರ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಆ್ಯಸ್ ಯೂಸ್ವಲ್ ಬೇಗ ಸ್ಕಾಲರ್ಶಿಪ್ನ ಬರೋಕ್ಕೆ ಮಾಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಾವು ನೋಡ್ಬೋದು ಮೀಟಿಂಗ್ ಮಾಡಿರೋದು ಇಲ್ಲಿ ಪಿಕ್ ಕಾಣ್ತಿದೆ ನಿಮಗೆ. ಇದು ಇವತ್ತಿನ ಅಪ್ಡೇಟ್ಸು. ಫೈನಲಿ ಗುಡ್ ನ್ಯೂಸ್ ಬಂದಿದೆ, ಯಾವೆಲ್ಲ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೂಡ ಇನ್ನೂ ಬಂದಿಲ್ಲ, ಅವರಿಗೆ ಬೇಗ ಬರೋಕ್ಕೆ ಈ ಥರ ಮೀಟಿಂಗ್ ಮಾಡಿ ಬೇಗನೇ ರೂಪಕ್ಕೆ ತರೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.